ಮೂಡುಬಿದಿರೆಯವರಾದ ನಮಗೆ ಒಂದು ಹೆಮ್ಮೆಯ ವಿಷಯ. ಇಲ್ಲಿಯ ಅಷ್ಟಮಿ ಇರಬಹುದು, ಇಲ್ಲಿಯ ಗಣೇಶೋತ್ಸವ ಇರ್ಬೋದು, ಅಥವಾ ಯಾವುದೇ ಹಬ್ಬ ಹರಿದಿನಗಳಿರ್ಬೋದು, ಅದೇ ಅದು ಬರೇ ಒಂದು ಧರ್ಮಕ್ಕೆ, ಒಂದು ಮತಕ್ಕೆ, ಒಂದು ಜಾತಿಗೆ ಸೀಮಿತವಾಗಿ ನಡೆಯುವುದಿಲ್ಲ. ನಾನಾಗಲೇ ಹೇಳಿದೆ, ಮೂಡುಬಿದಿರೆ ಗಣೇಶೋತ್ಸವ ಎನ್ನುವ ರೀತಿಯಲ್ಲಿ ನಾವು ಇದನ್ನು ಆಚರಿಸ್ತಾ ಇದ್ದೇವೆ. ಇವತ್ತು ನನ್ನ ಜೊತೆಗೆ ಮೂಡುಬಿದಿರೆಯ ಒಂದು CH ಎನ್ನುವಂತಹ ಒಂದು ಉದ್ಯಮ ಸಂಸ್ಥೆಯ ಮಾಲಕರು ಮತ್ತು ಮೂಡುಬಿದಿರೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಅಹರ್ನಿಶಿಯಾಗಿ ತೊಡಗಿಸಿಕೊಂಡಂತಹ CH ಅಬ್ದುಲ್ ಗಫೂರ್ ಅವರು, ರೋಟರಿ ಕ್ಲಬ್ನ ಮಾಜಿ ಅಧ್ಯಕ್ಷರು ಕೂಡ, GVPI ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಕೂಡ ಅವರು ಟ್ರಸ್ಟಿಯಾಗಿದ್ದಾರೆ, ಆಮೇಲೆ ನಮ್ಮ MCS ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ, ಆಮೇಲೆ ನಮ್ಮ ಮೂಡುಬಿದಿರೆ ಸಮಾಜ ಮಂದಿರ ಸಭಾದಲ್ಲಿ ಕೂಡ ಅವರು ತನ್ನ ಸೇವೆಯನ್ನು ಕೊಡ್ತಾ ಇದ್ದಾರೆ. ಬಹುಶಃ ನಾನು ಒಂದು ಮಾತನ್ನು ಇಲ್ಲಿ ಹೇಳಬೇಕು, ಅವರು ತೆರೆಯ ಮರೆಯಲ್ಲಿ ಇದ್ದುಕೊಂಡು ಮಾಡುವಂಥ ಕೆಲಸಗಳು ಬಹುಶಃ ಎದುರು ಬಂದು ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಅವರು ಬಹುಶಃ ಇಚ್ಛೆ ಪಡೋದಿಲ್ಲ. ಯಾಕಂತೇಳಿದರೆ ಆಪದ್ ಬಾಂಧವ ಎನ್ನುವಂಥ ಒಂದು ಹೆಸರು ಅವರ ಜೊತೆಗಿದೆ, ಸರ್ಕಾರದಿಂದ ಅದಕ್ಕೆ ಒಂದು ಗೌರವವನ್ನು ಕೂಡ ಅವರು ಇತ್ತೀಚೆಗೆ ಪಡ್ಕೊಂಡಿದ್ದರು ಆರೋಗ್ಯ ಕ್ಷೇತ್ರದಲ್ಲಿ. ಕಾರಣ ಏನು ಅಂತ ಕೇಳಿದರೆ, ಯಾರು ಕಷ್ಟದಲ್ಲಿರ್ತಾರೆ, ಯಾರು ನೋವಲ್ಲಿರ್ತಾರೆ, ಯಾರು ಅನಾರೋಗ್ಯದಲ್ಲಿರ್ತಾರೆ, ಅಂಥದ್ದು ತನ್ನ ಗಮನಕ್ಕೆ ಬಂದಾಗ ಸದ್ದಿಲ್ಲದೆ ಆ ಕಡೆಗೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡುತ್ತಾ ಅವರ ಒಂದು ಆರೈಕೆಯನ್ನು, ಅದಕ್ಕೆ ಬೇಕಾದಂತಹ ಒಂದು ಆರ್ಥಿಕ ಚೈತನ್ಯ ಇರಬಹುದು, ಒಂದು ಆರೋಗ್ಯದ ನೆರವಿರ್ಬೋದು, ಅದನ್ನು ಕೊಡುವುದರ ಮೂಲಕ ಸದ್ದಿಲ್ಲದ ಒಂದು ಸಾಧನೆಯನ್ನು ಮಾಡುವುದು ಮೊದಲಿಂದಲೂ ಕೂಡ CH ಗಫೂರ್ ಅವರಿಗೆ ಒಂದು ಆಸಕ್ತಿಯ ವಿಷಯ. ಅವರ ಒಂದು ಸೌಹಾರ್ದ ಟ್ರಸ್ಟ್ ಏನಿದೆ ಅದರಲ್ಲಿ ಕೂಡ ಒಂದು ಟ್ರಸ್ಟಿಯಾಗಿ ಅವರು ಇತ್ತೀಚಿನ ಅವರ ಕೊಡುಗೆಗಳು ಏನು ಅಂತ ಕೇಳಿದರೆ, ಆ ಟ್ರಸ್ಟಿಂದ ಒಂದು ಆ್ಯಂಬುಲೆನ್ಸನ್ನು ಮೂಡುಬಿದಿರೆಗೆ, ಇವತ್ತು ಇಡೀ ಮೂಡುಬಿದಿರೆ ಜನತೆಗೆ ಅದನ್ನು ಒಂದು ಧರ್ಮಾರ್ಥವಾಗಿ ಕೊಡುವಂಥ ಒಂದು ಕೆಲಸವನ್ನು ಅವರು ಮಾಡಿದರು. ಇವತ್ತು ನೀವು ಕಾಣ್ತಾ ಇದ್ದೀರಿ, ಗಣೇಶೋತ್ಸವದಲ್ಲಿ ಅವರು ಭಾಗಿಯಾಗಿದ್ದಾರೆ, ಅವರ ಹಿರಿಯರಿರ್ಬೋದು, ಅವರ ಕುಟುಂಬ ಇರ್ಬೋದು, ಅದು ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಕುಟುಂಬ ಬಹುಶಃ ಒಂದು ಉತ್ತಮ ಉದಾಹರಣೆ ಸೌಹಾರ್ದತೆಗೆ ಅಂತ ನಾನು ಭಾವಿಸ್ತೇನೆ. ಗಫೂರ್ ಸರ್, ನೀವು ಹೇಳಬೇಕು ಗಣೇಶೋತ್ಸವದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಮೊತ್ತ ಮೊದಲಾಗಿ ನಾನು ಮೂಡುಬಿದಿರೆ ಎಲ್ಲ ಜನತೆಗೆ ಈ ಗಣೇಶೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಮೂಡುಬಿದಿರೆ ಗಣೇಶೋತ್ಸವ ಅಂತ ಹೇಳಿದ್ರೆ ಇದೊಂದು ಸಾರ್ವಜನಿಕ ಗಣೇಶೋತ್ಸವ. ಈ ಸಾರ್ವಜನಿಕ ಗಣೇಶೋತ್ಸವ ಅಂತ ಹೇಳುವಂಥಕ್ಕೆ ಅರ್ಥ ಏನಂತ ಹೇಳಿದ್ರೆ, ಇದರಲ್ಲಿ ಜಾತಿ ಮತ ಧರ್ಮ ಯಾವ ಎಲ್ಲವನ್ನು ಸೇರಿಸಿಕೊಂಡು ಮಾಡುವಂಥ ಒಂದು ಹಬ್ಬ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಅಧ್ಯಕ್ಷರು ನನಗೆ ನಿನ್ನೆ ಕರೆಯಲು ಕೊಟ್ಟರು, ನೀವು ಒಂದು ವಿಸಿಟ್ ಮಾಡಿ. ನಾನು ಇಲ್ಲದಿದ್ದರೂ ಪ್ರತಿ ವರ್ಷ ನಾನು ಯಾರು ಅಮರನಾಥ್ ಶೆಟ್ಟಿ ಇರುವ ಅಧ್ಯಕ್ಷತೆ ಇರುವ ಟೈಮಿಗೆ ಸಹ ನಾನು ಬರ್ತಾ ಇದ್ದೆ. ನಾನೊಂದು ಸಮಾಜ ಮಂದಿರ ಸಭಾದ ಒಬ್ಬ ಸದಸ್ಯನಾಗಿ ಮತ್ತು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು ಸಮಾಜದಲ್ಲಿ ಈ ಸೌಹಾರ್ದತೆಯ ಒಂದು ಪ್ರತೀಕವಾಗಿ ನಾನು ಸಾಧಾರಣ ಇಂಥ ಸಭೆ ಸಮಾರಂಭಗಳಿಗೆ ನಾನು ವಿಸಿಟ್ ಕೊಡ್ತೇನೆ. ಮೂಡುಬಿದಿರೆ ಅಂತ ಹೇಳುವಂಥದ್ದು ಒಂದು ಇಡೀ ಮೂಡುಬಿದಿರೆ ಹೇಳುವಂಥದ್ದು ಒಂದು ಕುಟುಂಬದಾಗಿ ಇರುವಂಥದ್ದು. ಇದು ನಮ್ಮ ಜಿಲ್ಲೆ ಆಗಲಿ ರಾಜ್ಯದಲ್ಲೇ ಸಿಗಲಿಕ್ಕೆ ಇಲ್ಲದಂಥ ಒಂದು ಈ ಮೂಡುಬಿದಿರೆಯಲ್ಲಿ ಒಂದು ಮಣ್ಣಿನ ಗುಣ ಇದೆ. ಸೊ ಇದು ಏನಂತ ಹೇಳಿದರೆ, ಇದು ಸೌಹಾರ್ದತೆಗೆ ಬಹಳ ವಿಶೇಷತೆ ಇರುವಂಥ ಒಂದು ಸ್ಥಳ ಅಂತೇಳಿ ನಾನು ನಂಬಿಕೊಂಡಿದ್ದೇನೆ, ನನಗೆ ಅನುಭವಿಸಿದ್ದೇನೆ. ಸೊ ಹಾಗಾಗಿ ಈ ಗಣೇಶೋತ್ಸವ ಕೂಡ ಇದೊಂದು ದೊಡ್ಡ ಹಬ್ಬವಾಗಿ, ಮೂಡುಬಿದಿರೆ ಬಹಳ ದೊಡ್ಡ ಹಬ್ಬವಾಗಿ ಇರುವಂಥ ಒಂದು ಇದು ಇದೊಂದು ಇಡೀ ಮೂಡುಬಿದಿರೆಯ ಈಗ ಒಂದು ಬಹಳ ಒಂದು ಮೆಸೇಜನ್ನು ಕೊಡ್ತದೆ ಅಂತ ಹೇಳಿದ್ರೆ, ಮೂಡುಬಿದಿರೆ ಒಂದು ಕುಟುಂಬ ಅಂತ ಹೇಳುವಂಥ ಒಂದು ಮೆಸೇಜನ್ನು ಈ ಒಂದು ಹಬ್ಬ ಕೊಡ್ತದೆ ಅಂತೇಳಿ ನಾನು ಅನಿಸಿದ್ದೆ ನನ್ನ. ನೀವು ಬಹಳ ವರ್ಷಗಳಿಂದ ಇದರ ಶೋಭಾಯಾತ್ರೆಯಾಗಿರ್ಬೋದು, 5 ದಿನಗಳ ಈ ಉತ್ಸವವನ್ನು ಸಂಭ್ರಮಿಸಿಕೊಂಡು ಬಂದವರು, ನೀವು ನೋಡಿದ ಗಣೇಶೋತ್ಸವದ ಒಂದು ಸಂಭ್ರಮವನ್ನು ಹೇಳ್ಬೋದು? ಖಂಡಿತವಾಗಿ ನಾನು ಹೇಳ್ತೇನೆ, ಗಣೇಶೋತ್ಸವದ ಒಂದು ಮೆರವಣಿಗೆ, ಅದರದೊಂದು ಅದರ ಒಂದು ಟ್ಯಾಬ್ಲೋ ಇರ್ಬೋದು, ಅದು ಹೋಗುವ ರೀತಿ, ಅದಕ್ಕೆ ಅದು ಉದ್ಯಮಿಯಾದ ನಾರಾಯಣ್ PM ಅವರು ಅದನ್ನು ನಡೆಸಿಕೊಂಡು ಹೋಗುವಂಥ ರೀತಿ, ಅದರ ಮುಂದೆ ಹಿಂದೆ ಇರುವ ಮೂಡುಬಿದಿರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅದನ್ನು ಅದರ ಒಟ್ಟಿಗೆ ಇರುವಂಥವರು, ಇದನ್ನೆಲ್ಲ ನೋಡುವಾಗ ಇದೊಂದು ದೊಡ್ಡ ಹಬ್ಬವಾಗಿ, ಇದರಷ್ಟು ದೊಡ್ಡ ಒಂದು ಮೆರವಣಿಗೆ, ಇದರಷ್ಟು ದೊಡ್ಡ ಒಂದು ಜನ ಸೇರುವಂಥ ಒಂದು ಯಾವುದೇ ಬೇರೆ ನಾನು ನೋಡಲಿಲ್ಲ. ಈವನ್ ಈ ಒಂದು ಶೋಭೆಯನ್ನು ನೋಡಲಿಕ್ಕೆ ಈವನ್ ಎಲ್ಲ ಜಾತಿ ಮತದವರು, ಈವನ್ ನನ್ನ ಕುಟುಂಬದವರು ಸಹ ಬಂದು ನೋಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಇವತ್ತು ಸೌಹಾರ್ದತೆಯ ಬಗ್ಗೆ ನಾವು ಬಹಳಷ್ಟು ಮಾತಾಡ್ತೇವೆ, ಇಂಥ ಉತ್ಸವಗಳ ಮೂಲಕ ಸೌಹಾರ್ದತೆಯ ಬಗ್ಗೆ ನೀವೇನು ಹೇಳ್ತೀರಿ? ಖಂಡಿತವಾಗಿ ಇದರಲ್ಲಿ ನೋಡಿ, ಜಾತಿ ಮತ ಭೇದ ಯಾವುದು ಇಲ್ಲ, ಅವರವರ ಹಬ್ಬವನ್ನು ಅವರವರ ಒಳ್ಳೆ ರೀತಿಯಲ್ಲಿ ಆಚರಿಸ್ತೇವೆ. ನಾವು ನಮ್ಮ ಆಸ್ ಎ ಮುಸ್ಲಿಮ್ ನಮ್ಮ ಈದಿನ ಟೈಮಿಗೆ ನಾವು ಬೇರೆ ಧರ್ಮದವರನ್ನು ನಮ್ಮ ಮನೆಗೆ ಕರೆಸಿ ಅವರಿಂದ ಅವರನ್ನು ಒಟ್ಟಿಗೆ ನಾವು ಹಬ್ಬವನ್ನು ಆಚರಿಸ್ತೇವೆ. ಅದೇ ರೀತಿ ಗಣೇಶೋತ್ಸವ ಅಂತ ಹೇಳುವಂಥದ್ದು ಇರ್ಬೋದು, ಅವರು ಕೂಡ ಹಾಗೆ. ಈಗ ನನ್ನ ಮನೆಗೆ ಇವತ್ತು ನಿನ್ನೆ ಗುಂಡ ಬಂದಿದೆ, ನಿನ್ನೆ ಇಡ್ಲಿ ಬಂದಿದೆ, ಬೇರೆ ಬೇರೆ ಮನೆಯಿಂದ ನನ್ನ ಮನೆಯ ಬದಿಯ ಭಟ್ರು ಸ್ವೀಟ್ ತಂದು ಕೊಟ್ಟಿದ್ದಾರೆ,
ಇದೆಲ್ಲ ಅನಿಸುವಾಗ ಇದೊಂದು ಹಬ್ಬವನ್ನು ಒಂದು ಸಾರ್ವಜನಿಕ ಒಂದು ಕುಟುಂಬದಲ್ಲಿ ನಡೆಯುವಂಥ ಹಬ್ಬದಾಗೆ ಆಚರಿಸ್ತಾ ಇದ್ದೇವೆ ಅಂತೇಳಿ ನನ್ನ ಅನಿಸಿಕೆ. ಯಾಕಂತ ಹೇಳಿದ್ರೆ ನಾನು ಅದನ್ನು ನನ್ನ ಹಿಂದೂ ಸಹೋದರರು ಇದ್ದಾರೆ, ಅವರ ಮನೆಯಲ್ಲಿ ಹೋಗಿ ನಾನು ಒಂದು ಗುಂಡ ತಿಂದು ಬರೋದು ಅಂತ ಹೇಳಿದ್ರೆ ಅವರಿಗೆ ಬಹಳ ಖುಷಿ ಅಂತ ಹೇಳುವಂಥದ್ದು ನನಗೆ ಬಹಳ ಒಂದು ಸಂತೋಷವನ್ನು ಕೊಡ್ತದೆ. ಯಾಕಂದರೆ ನಾವು ನಮ್ಮ ತಂದೆ ತಾಯಿಯವರು ನಮಗೆ ಜಾತಿ ಭೇದದ ಬಗ್ಗೆ ತಿಳಿಸಿಕೊಡಲಿಲ್ಲ, ಹಾಗಾಗಿ ನಮಗೆ ಆ ಪ್ರಮೇಯ ಬರಲಿಲ್ಲ. ನಮಗೆ ನಾವು ಏನಾದರೂ ಸಹ ನಾವು ಒಂದೇ ಕುಟುಂಬ ಅಂತ ಹೇಳುವಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡೇ ನಾವು ಇಲ್ಲಿಯವರೆಗೆ ನಡ್ಕೊಂಡು ಬಂದಿದ್ದೇವೆ. ಬಹುಶಃ ಅದೇ ಭಾವನೆಯಿಂದ ಆ ಸೇವೆಯನ್ನು ಇವತ್ತು ಸಿ ಎಚ್ ಕುಟುಂಬ ಮುಂದುವರಿಸಿಕೊಂಡು ಬಂದಿದೆ. ಅವರು ಹೇಳಿದ ಹಾಗೆ ಸಾರ್ವಜನಿಕ ಗಣೇಶೋತ್ಸವ ಅಂದರೆ ಅದು ಒಂದು ಧರ್ಮಕ್ಕೆ ಒಂದು ಮತಕ್ಕೆ ಸೀಮಿತವಾದದ್ದಲ್ಲ, ಅದು ಎಲ್ಲರ ಉತ್ಸವ ಎನ್ನುವ ಒಂದು ಕಲ್ಪನೆ ಎಲ್ಲರಲ್ಲಿದೆ ಎನ್ನುವುದನ್ನು ಸಾಂಕೇತಿಕ ಅಂತ ಹೇಳುವಂತ ಅರ್ಥ ಅದೇ. ಇಲ್ಲದ ಸಾರ್ವಜನಿಕಕ್ಕೆ ಅರ್ಥ ಇಲ್ಲ. ಆ ಮಾತನ್ನು ಹೇಳುವ ಮೂಲಕ ಇದು ಎಲ್ಲರ ಹಬ್ಬ, ಮೂಡುಬಿದ್ರೆ ಜನತೆ ಹಬ್ಬ ಅಂತ ಹೇಳಿ ತಮ್ಮ ಸಂತೋಷವನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ನಿಮಗೆ ಧನ್ಯವಾದಗಳು ಸರ್. ವೀಕ್ಷಕರೇ, ಈವರೆಗೆ ನೀವು ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ಕೆ ಶ್ರೀಪತಿ ಭಟ್ ಅವರ ಮಾತುಗಳನ್ನು ಕೇಳಿದಿರಿ. ಅದೇ ರೀತಿ ಸಂಚಾಲಕರಾಗಿರುವಂತಹ ರಾಜಾರಾಮ್ ನಾಗರಕಟ್ಟೆ ಅವರು ಮೂಡುಬಿದ್ರೆಯ ಗಣೇಶೋತ್ಸವದ ಬಗ್ಗೆ ಕೆಲವೊಂದು ವಿಶೇಷತೆಗಳನ್ನು ನಿಮ್ಮ ಜೊತೆ ಹಂಚಿಕೊಂಡ್ರು. ಹಾಗೆ ಈ ಭಾಗದಲ್ಲಿ ಸಮಾಜ ಸೇವಕರಾಗಿ ಮತ್ತು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಟ್ರಸ್ಟಿಯಾಗಿ, ವಿಶ್ವಸ್ತರಾಗಿ, ಪದಾಧಿಕಾರಿಯಾಗಿ ತಮ್ಮ ಸೇವೆಯನ್ನು ಕೊಡ್ತಾ ಇರುವಂಥ ಗಫೂರ್ ಸಾಹೇಬರು ನಮ್ಮ ಜೊತೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಈ ಎಲ್ಲ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ಎಮ್ ಡಿ ಬಿ ಲೈವ್ ಚಾನೆಲ್ ಮೂಲಕ ನೀವು ಫೇಸ್ಬುಕ್ ಮತ್ತು ನಮ್ಮ ಯೂಟ್ಯೂಬ್ ಲೈವ್ ಚಾನಲಲ್ಲಿ ಈ ಒಂದು ಗಣೇಶೋತ್ಸವವನ್ನು, ಮೂಡುಬಿದ್ರೆ ಗಣೇಶೋತ್ಸವವನ್ನು 5 ದಿನಗಳ ಕಾಲ ನಿರಂತರ ನೇರವಾಗಿ ನಡೆಯುವಂಥ ಈ ಒಂದು ನೇರ ಪ್ರಸಾರವನ್ನು ನೋಡಿ ಸಂಭ್ರಮಿಸಬೇಕು, ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಳಿಸಿಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ವಂದಿಸ್ತೇನೆ.